हाय हेलो फ्रेंड्स एल्लरिगू कूड़ा नमस्ते एल्लरिगू कूड़ा जून 6 2023 प्रचलित घटनेगळिगे निमगे स्वागतवन्न कोर्ता नोडि स्पर्धा मित्रे नम्म ओंदु चानल्नल्लि निमगे प्रतिदिन प्रचलित घटनेगळ ओंदु वीडियोगळु तप्पदे सिग्तवे नोडि इल्लि तुंबा इंपार्टेंट आगि क्लासेस्गळन्नु नावु माड्कोळ्ता होग्ता इद्देवे नम्म ओंदु चानल्नल्लि यारु क्लासेस्गळन्नु नोड्ता इद्दीरा ಎಲ್ಲರೂ ಕೂಡ ತಪ್ಪದೇ ಸಂಪೂರ್ಣವಾಗಿ ನೋಡ್ತಾ ಹೋಗಿ ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಇರ್ತವೆ ಎಲ್ಲ ಒಂದು ಇವೇನು ಪ್ರಶ್ನೆಗಳು ಇರ್ತವೆ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ತಂದಿರ್ತೇವೆ ಆದಷ್ಟು ಬೇಗ ಇಲ್ಲಿ ಪಿ ಸಿ ಎಕ್ಸಾಮ್ ನಡೆಯುವಂಥ ಒಂದು ಸಾಧ್ಯತೆ ಇದ್ದಾವೆ ಅಂದರೆ ಜುಲೈ ಅಥವಾ ಆಗಸ್ಟ್ನಲ್ಲಿ ಪಿ ಸಿ ಎಕ್ಸಾಮ್ ನಡೀತಿದೆ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ವಿಡಿಯೋಗಳು ಆಗಿರ್ತವೆ ಹಾಗಾದರೆ ಬನ್ನಿ ಈಗ ಒಂದೊಂದಾಗಿ ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಈಗ ಮೊದಲನೇದಾಗಿ ನಮ್ಮ ಒಂದು ಏನು ಕ್ಲಾಸಸ್ಗಳಲ್ಲಿ ಯಾವ್ಯಾವ ರೀತಿ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ ಅಂತ ನೋಡ್ಬಿಡೋಣ ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳು ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ನಿಮಗೆ ಪ್ರತಿದಿನ ಇಲ್ಲಿ ಬೆಳಗ್ಗೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಸಿಗ್ತವೆ ಒಂದು ಪ್ರಶ್ನೆ ಅದಕ್ಕೆ ತಕ್ಕಂತೆ ಒಂದು ಉತ್ತರ ಅದಾದ ಬಳಿಕ ಪ್ರಚಲಿತವಾಗಿರ್ತಕ್ಕಂಥ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಸಿಗ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಅಂತ ಹೇಳ್ತೇವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಇವು ಕೂಡ ನಿಮಗೆ ಸಿಗ್ತವೆ ರೀಸೆಂಟಲ್ಲಿ ಅಪ್ಡೇಟಲ್ಲಿ ಇರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಫ್ರೇಮ್ ಮಾಡಿರ್ತೇವೆ ಅದಾದ ಬಳಿಕ ಪೇಪರ್ ಕಟಿಂಗ್ಸ್ಗಳನ್ನು ಕೊಡ್ತೇವೆ ಪೇಪರ್ ಕಟಿಂಗ್ಸ್ ಹೇಗಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಅಥವಾ ಈ ಒಂದು ಏನು ರೀಸೆಂಟಲ್ಲಿ ಅಪ್ಡೇಟಲ್ಲಿ ಇರ್ತಕ್ಕಂಥ ಒಂದು ಪ್ರಜಾವಾಣಿ ವಿಜಯವಾಣಿ ಅಥವಾ ಬೇರೆ ಬೇರೆ ಪೇಪರ್ಗಳು ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಕಟಿಂಗ್ಗಳನ್ನು ಕೊಡ್ತೇವೆ ಅದಾದ ಬಳಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಪ್ರಶ್ನೆ ಇರ್ತದೆ ಮ್ಯಾಪ್ ಪ್ರಶ್ನೆ ಏನಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಮ್ಯಾಪ್ ಪ್ರಶ್ನೆಯನ್ನು ಕೂಡ ನಾವು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅದನ್ನು ಕೂಡ ನೀವು ಅಲ್ಲಿ ಮಾಡ್ಕೋಬೋದು ಅದರ ಬಳಿಕ ಇಲ್ಲಿ ಕೊನೆಯದಾಗಿ ಕ್ವಿಜ್ ಪ್ರಶ್ನೆಗಳನ್ನು ಅಂತ ಕೊಡ್ತೇವೆ ಕ್ವಿಜ್ ಪ್ರಶ್ನೆಗಳು ಹೇಗಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟು ಆ ಬಹುವಾಗ್ಯ ಪ್ರಶ್ನೆಗಳ ಜೊತೆಗೆ ಕ್ವಿಜ್ ಪ್ರಶ್ನೆಗಳನ್ನು ನಿಮಗಾಗಿ ಅಂತಲೇ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಈ ರೀತಿಯಾಗಿ ಕ್ಲಾಸಸ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ನಾವು ಕೊಡ್ತಾ ಹೋಗ್ತಾ ನಮ್ಮ ಪ್ರಯತ್ನ ನಿಮಗೆ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡಬಹುದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈಗ ಡೈರೆಕ್ಟಾಗಿ ನಾವು ನಮ್ಮ ಒಂದು ಥಂಬ್ನೇಲ್ ಕ್ವೆಶನನ್ನು ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ನೋಡಿ ಇಲ್ಲಿ ಥಂಬ್ನೇಲ್ ಕ್ವೆಶನ್ ಏನಪ್ಪ ಅಂತಂದರೆ ಇತ್ತೀಚೆಗೆ ಪೇಪರ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಜಾರ್ಖಂಡ್ನಲ್ಲಿ ಅತಿದೊಡ್ಡ ಹೈಕೋರ್ಟ್ ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿ ಸಜ್ಜಾಗಿರ್ತಕ್ಕಂಥದ್ದು ದೇಶದ ಅತಿದೊಡ್ಡ ಹೈಕೋರ್ಟ್ ಎಲ್ಲಿದೆ ಅಂತ ನಿಮಗೆ ಈಗ ಕೇಳಬಹುದು ನೋಡಿ ಇಲ್ಲಿ ಇಲ್ಲಿ ಪ್ರಶ್ನೆ ಏನಿದೆ ದೇಶದ ಅತಿದೊಡ್ಡ ಹೈಕೋರ್ಟ್ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟು ಜಾರ್ಖಂಡ್ನಲ್ಲಿ ಅತಿದೊಡ್ಡ ಒಂದು ಹೈಕೋರ್ಟನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕಾಗಿ ನ್ಯೂಸ್ ಪೇಪರಲ್ಲಿ ಮಾಹಿತಿ ಬಂದಿದೆ ಅದನ್ನು ತೆಗೆದುಕೊಂಡು ನಾವು ಈಗ ಡೈರೆಕ್ಟಾಗಿ ನಿಮಗೆ ಕ್ವೆಶನನ್ನು ಫ್ರೇಮ್ ಮಾಡಿ ಇಲ್ಲಿ ಕೊಟ್ಟಿದ್ದೇವೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ ದೇಶದ ಅತಿದೊಡ್ಡ ಹೈಕೋರ್ಟ್ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಕೇಳ್ತಾರೆ ಜಾರ್ಖಂಡ್ನಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ ಓಕೆ ಇಲ್ಲಿ ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೋಡಿ ಇಲ್ಲಿ ಈ ಒಂದು ಹೈಕೋರ್ಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪೇಪರ್ ಕಟಿಂಗ್ ಏನು ಹೇಳ್ತೇನೆ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಈಗ ಇಷ್ಟನ್ನು ಮಾತ್ರ ನೀವು ಇಲ್ಲಿ ತಿಳ್ಕೊಳ್ಳಿ ಅತಿದೊಡ್ಡ ಹೈಕೋರ್ಟನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ ಜಾರ್ಖಂಡ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗಳನ್ನು ಈಗ ನೋಡೋಣ ಅದಕ್ಕೂ ಮುಂಚೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ಇಲ್ಲಿ ನೋಡೋದಾದರೆ ಚುನಾವಣೆಯಲ್ಲಿ ಸ್ವತಃ ಪ್ರಥಮ ಪ್ರಧಾನಮಂತ್ರಿ ಯಾರು ಅಂತ ಚುನಾವಣೆಯಲ್ಲಿ ಸ್ವತಃ ಪ್ರಥಮ ಪ್ರಧಾನಮಂತ್ರಿ ಇಲ್ಲಿ ಯಾರು ಅಂತ ಕೇಳಿದರೆ 1976ರಲ್ಲಿ ಇಂದಿರಾ ಗಾಂಧಿಯವರು ಏನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ ಅದಾದ ಬಳಿಕ 1977-78ರಲ್ಲಿ ಈ ಒಂದು ಇಂದಿರಾ ಗಾಂಧಿಯವರು ಈ ಒಂದು ಚುನಾವಣೆಯಿಂದ ಐ ಎನ್ ಸಿ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಇಲ್ಲಿ ಚುನಾವಣೆಯಿಂದ ಇವರು ಸೋಲ್ತಾರೆ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಸ್ವತಃ ಪ್ರಥಮ ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ ಇಲ್ಲಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಆಗಿದೆ ಅದಾದ ಬಳಿಕ ಇಲ್ಲಿ ನೋಡಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ಪ್ರಥಮ ವ್ಯಕ್ತಿ ಇಲ್ಲಿ ನೋಡಿ ಇಲ್ಲಿ ಭಾರತದ ಪ್ರಥಮ ವ್ಯಕ್ತಿಯಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ನಮ್ಮ ಒಂದು ಪ್ರಥಮ ವ್ಯಕ್ತಿ ಅಂತಲೇ ಕೇಳಿಬಿಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಭಾನು ಅತಿಯಾ ಎಂಬತಕ್ಕಂಥವರು ಭಾನು ಅತಿಯಾ ಎಂಬತಕ್ಕಂಥವರು ಇಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ವ್ಯಕ್ತಿ ಆಗಿರ್ತಾರೆ ತುಂಬ ಇಂಪಾರ್ಟೆಂಟು ಪ್ರಥಮ ವ್ಯಕ್ತಿಗಳನ್ನು ಇವತ್ತು ತಂದಿದ್ದೇನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲವೂ ಕೂಡ ಅದಕ್ಕಾಗಿ ಮಿಸ್ ಮಾಡ್ಕೊಳ್ಳದೆ ನೋಡ್ತಾ ಹೋಗಿ ಅದಾದ ಬಳಿಕ ಲೋಕಸಭೆಯ ಪ್ರಥಮ ಸಭಾಪತಿ ಯಾರು ಅಂತ ಲೋಕಸಭೆಯ ಪ್ರಥಮ ಸಭಾಪತಿ ಇಲ್ಲಿ ಯಾರು ಅಂತ ಕೇಳಿದರೆ ನೋಡಿ ಇಲ್ಲಿ ಜೆ ವಿ ಮಾವಳಂಕರ್ ಅವರು ಈ ಒಂದು ಲೋಕಸಭೆಯ ಪ್ರಥಮ ಸಭಾಪತಿ ಆಗಿರ್ತಾರೆ ನೆನಪಿಟ್ಕೊಳ್ಳಿ ಪಕ್ಕಾ ಕ್ವಶನ್ ಇದು ಜೆ ವಿ ಮಾವಳಂಕರ್ ಅವರು ಲೋಕಸಭೆಯ ಪ್ರಥಮ ಸಭಾಪತಿ ಆಗಿರ್ತಾರೆ ಅದಾದ ಬಳಿಕ ಭಾರತದ ನೌಕಾಪಡೆಯ ಪಿತಾಮಹ ಯಾರು ಅಂತ ಭಾರತದ ನೌಕಾಪಡೆಯ ಪಿತಾಮಹ ಇಲ್ಲಿ ಯಾರು ಅಂತ ಕೇಳಿದರೆ ಶಿವಾಜಿಯವರು ಈ ಒಂದು ಭಾರತದ ನೌಕಾಪಡೆಯ ಪಿತಾಮಹ ಆಗಿದ್ದರು ಇವರನ್ನ ಛತ್ರಪತಿ ಶಿವಾಜಿಯವರನ್ನ ಇಲ್ಲಿ ನಮ್ಮ ಭಾರತದ ನೌಕಾಪಡೆಯ ಪಿತಾಮಹ ಅಂತ ಇಲ್ಲಿ ನಾವು ಕರಿತೇವೆ ಅದಾದ ಬಳಿಕ 5ನೇ ಪ್ರಶ್ನೆ
भारत प्रथम महिला लोकसभा स्पीकर यार अंत भारत प्रथम महिला लोकसभा स्पीकर यार अंत कोड़ी मीरा कुमार नम भारत प्रथम महिला लोकसभा स्पीकर इले नेमक इले नो भारत प्रथम महिला लोकसभा स्पीकर यारप अंत मीरा कुमार सर उत्तर आगे अदे रीति डैरेक्टी ना ऑनलाइन करेंट अफेयर्स मुगसदेवे बढ़िक मैप प्रश्न नोड़क बंदोण बनी ಒಂದೊಂದಾಗಿ ಕ್ಲಾಸಸ್ಗಳನ್ನು ನೋಡ್ಕೊಳ್ತಾ ಬರೋಣ ಇಲ್ಲಿ ನೋಡಿ ಮ್ಯಾಪ್ ಪ್ರಶ್ನೆ ಈಗ ಏನಿದೆ ಅಂತಂದ್ರೆ ನಾನು ರೀಸೆಂಟಲ್ಲಿ ನಿಮಗೆ ಇಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಮ್ಯಾಪ್ ಪ್ರಶ್ನೆ ಏನಪ್ಪಾ ಕೊಟ್ಟಿದ್ದೆ ಅಂತಂದ್ರೆ ಇಲ್ಲಿ ಮಲೇಷಿಯಾ ಎಲ್ಲಿದೆ ಅಂತ ನಿಮಗೆ ಆನ್ಸರ್ನ ಮಾಡೋದಕ್ಕೆ ಹೇಳಿದೆ ಮಲೇಷಿಯಾ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಸಿಂಗಾಪುರ್ ನೋಡಿ ಇಲ್ಲಿ ಸಿಂಗಾಪುರ್ ಎಲ್ಲಿದೆ ಅಂತಂದ್ರೆ ಈ ಒಂದು ಭಾಗದಲ್ಲಿ ಸಿಂಗಾಪುರ್ ಇದೆ ನಿಮಗೆ ಕಾಣ್ತಾ ಇದೆ ಆ ಒಂದು ಸಿಂಗಾಪುರ್ ಯಾವ ಯಾವ ದೇಶದ ಜೊತೆ ಗಡಿ ಹೊಂದಿಕೊಂಡಿದೆ ಅಂತಂದ್ರೆ ಮಲೇಷಿಯಾ ದೇಶದ ಜೊತೆ ಇಲ್ಲಿ ಗಡಿ ಹೊಂದಿಕೊಂಡಿರತಕ್ಕಂತದ್ದು ಮಲೇಷಿಯಾ ದೇಶದ ಜೊತೆ ಗಡಿ ಹೊಂದಿರತಕ್ಕಂತದ್ದು ಈ ಒಂದು ಸಿಂಗಾಪುರ್ ಕೆಳಗೆ ಸ್ಟ್ರೈಟ್ ಆಫ್ ಮಲಕ್ಕಾ ಮಲಕ್ಕಾ ಜಲಸಂಧಿ ಇಲ್ಲಿ ಇರತಕ್ಕಂತದ್ದು ನೀವು ಇಲ್ಲಿ ನೋಡಬಹುದು ಮಲಕ್ಕಾ ಜಲಸಂಧಿ ಇಲ್ಲಿ ಇರತಕ್ಕಂತದ್ದು ಓಕೆ ಇಲ್ಲಿ ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆಯನ್ನ ನೋಡೋದಾದ್ರೆ ಇವತ್ತಿನ ಮ್ಯಾಪ್ ಪ್ರಶ್ನೆಯನ್ನ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವತ್ತಿನ ಇರತಕ್ಕಂತದ್ದು ನೋಡಿ ಇಲ್ಲಿ ಸೀ ಆಫ್ ಓಕೋಟಸ್ಕ್ ಅಂದ್ರೆ ಓಕೋಟಸ್ಕ್ ಸಮುದ್ರ ಎಲ್ಲಿದೆ ಅಂತ ಓಕೋಟಸ್ಕ್ ಸಮುದ್ರ ಎಲ್ಲಿದೆ ಅಂತ ನೀವು ಆನ್ಸರ್ ನ ಮಾಡಿ ತುಂಬಾ ಇಂಪಾರ್ಟೆಂಟ್ ಓಕೋಟಸ್ಕ್ ಸಮುದ್ರ ಎಲ್ಲಿದೆ ಅಂತ ನೀವು ಆನ್ಸರ್ ನ ಮಾಡ್ಕೊಳ್ತಾ ಹೋಗಿ ಎಲ್ಲರೂ ಕೂಡ ಈ ಒಂದು ಓಕೋಟಸ್ಕ್ ಸಮುದ್ರ ಎಲ್ಲಿದೆ ಅಂತ ಆನ್ಸರ್ ನ ಮಾಡಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲರೂ ಕೂಡ ಆನ್ಸರ್ ನ ಮಾಡಬಹುದು ನೋಡಿ ಇಲ್ಲಿ ಮ್ಯಾಪ್ ಪ್ರಶ್ನೆಯನ್ನು ಕೂಡ ಈಗ ನಾವು ಡೈರೆಕ್ಟ್ ಆಗಿ ಮುಗಿಸಿದೆವೆ ಸಕ್ಸೆಸ್ಫುಲಿ ಆಗಿ ಮುಗಿಸಿದೆವೆ ಈಗ ಡೈರೆಕ್ಟ್ ಆಗಿ ಆನ್ಲೈನ್ ಕರೆಂಟ್ ಅಫೇರ್ಸ್ ಗಳನ್ನು ಕೂಡ ನಾವು ಮುಗಿಸ್ಕೊಟ್ಟಿದ್ದೇವೆ ಈಗ ಮುಂದೆ ಏನಿದೆ ಅಂತ ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಆನ್ಲೈನ್ ಕರೆಂಟ್ ಅಫೇರ್ಸ್ ಮುಗಿತು ನೆಕ್ಸ್ಟ್ ಇಲ್ಲಿ ಮ್ಯಾಪ್ ಪ್ರಶ್ನೆ ಮುಗಿತು ನೆಕ್ಸ್ಟ್ ಇಲ್ಲಿ ಪ್ರಚಲಿತವಾಗಿರತಕ್ಕಂತ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಅದಾದ ಬಳಿಕ ಪ್ರಚಲಿತವಾಗಿರತಕ್ಕಂತ ಪೇಪರ್ ಕಟ್ಟಿಂಗ್ ಗಳನ್ನು ನೋಡೋಣ ಅದಾದ ಬಳಿಕ ಕ್ವಿಜ್ ಪ್ರಶ್ನೆಗಳನ್ನು ನೋಡೋಣ ಈಗ ಮೊದಲನೇದಾಗಿ ಈಗ ಪೇಪರ್ ಕಟ್ಟಿಂಗ್ಸ್ ಗಳನ್ನು ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ನೋಡಿ ಇಲ್ಲಿ ಮೊದಲನೇದಾಗಿ ಕೊರೆತ ಬಜೆಟ್ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತ ನಾನು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಫೋನ್ ವೈರಸ್ ಬಗ್ಗೆ ಜಾಗೃತಿ ಇರಲಿ ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ ನ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಂಡ್ರಾಯ್ಡ್ ಚಾಲಿತ ಸ್ಮಾರ್ಟ್ ಫೋನ್ ಗಳಿಗೆ ಡ್ಯಾಮ್ ಹೆಸರಿನ ವೈರಸ್ ನುಸುಳುವ ಒಂದು ಸಾಧ್ಯತೆ ಇರತಕ್ಕಂತದ್ದು ನೋಡಿ ಇಲ್ಲಿ ಡ್ಯಾಮ್ ಅಂತಕಂತದ್ದು ಏನು ಅಂತ ಕೇಳಬಹುದು ಇದೊಂದು ಫೋನ್ ನ ವೈರಸ್ ಆಗಬಹುದು ನೆನಪಿಟ್ಕೊಳ್ಳಿ ಡ್ಯಾಮ್ ವೈರಸ್ ನುಸುಳುವ ಒಂದು ಸಾಧ್ಯತೆ ಇದ್ದು ಇದರಿಂದ ಕಾಲ್ ಲಾಗ್ ಕ್ಯಾಮೆರಾ ಹ್ಯಾಕ್ ಆಗುವ ಒಂದು ಸಾಧ್ಯತೆ ಇರತಕ್ಕಂತದ್ದು ಆದ್ದರಿಂದ ಬಳಕೆದಾರರು ಎಚ್ಚರಿಕೆಯನ್ನ ವಹಿಸಬೇಕು ಎಂದು ರಾಷ್ಟ್ರೀಯ ಸೈಬರ್ ಸುರಕ್ಷತಾ ಸಲಹೆ ನೀಡಿರತಕ್ಕಂತದ್ದು ಅಂದ್ರೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಏನು ಕಮಿಟಿ ಇರ್ತದೆ ಅದು ಸಲಹೆಯನ್ನ ನೀಡಿದೆ ಈ ವೈರಸ್ ಆಂಟಿ ವೈರಸ್ ಶೋಧಕವನ್ನು ವಂಚಿಸಿ ರ್ಯಾನ್ ಸಾಫ್ಟ್ವೇರ್ ಅನ್ನು ಇಲ್ಲಿ ಫೋನ್ ನಲ್ಲಿ ಅಡಕ ಮಾಡುವ ಒಂದು ಸಾಮರ್ಥ್ಯ ಹೊಂದಿರತಕ್ಕಂತದ್ದು ಎಂದು ಇಲ್ಲಿ ಭಾರತೀಯ ಕಂಪ್ಯೂಟರ್ ತುರ್ತು ಸ್ಪಂದನ ಇಲ್ಲಿ ತಂಡ ಹೇಳಿರತಕ್ಕಂತದ್ದು ಮತ್ತೆ ಇಲ್ಲಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವುದರಿಂದ ಈ ವೈರಸ್ ಫೋನ್ ಗೆ ಬರುವ ಒಂದು ಸಾಧ್ಯತೆ ಇದ್ದು ಸೂಕ್ಷ್ಮ ಮಾಹಿತಿಗಳನ್ನು ಕಳವು ಮಾಡುತ್ತದೆ ಬಳಕೆದಾರರ ಹಿಸ್ಟರಿ ಆಗಿರಬಹುದು ಬುಕ್ ಮಾರ್ಕ್ ಗಳನ್ನು ಆಗಿರಬಹುದು ಮತ್ತೆ ಇಲ್ಲಿ ಶೋಧಿಸುತ್ತಕಂತದ್ದು ಮತ್ತು ಈ ಒಂದು ಬ್ಯಾಕ್ ಗ್ರೌಂಡ್ ಪ್ರೊಸೆಸಿಂಗ್ ಅನ್ನು ಹಾಳು ಮಾಡುವಂತ ಒಂದು ಇದನ್ನು ಕೂಡ ಇದು ಮಾಡುತ್ತದೆ ಫೋನ್ ಕಾಲ್ ರೆಕಾರ್ಡಿಂಗ್ ಆಗಿರಬಹುದು ಕಾಂಟ್ಯಾಕ್ಟ್ ಗಳು ಹ್ಯಾಕ್ ಮಾಡುವುದಾಗಿರಬಹುದು ಇವೆಲ್ಲವನ್ನೂ ಕೂಡ ಈ ಒಂದು ಏನು ಡ್ಯಾಮ್ ಹೆಸರಿನ ಒಂದು ವೈರಸ್ ಮಾಡತಕ್ಕಂತದ್ದು ಇದನ್ನ ನೆನಪಿಟ್ಕೊಳ್ಳಿ ಓಕೆ ಇಲ್ಲಿ ಮುಂದಿನ ಆರ್ಟಿಕಲ್ ನ ಈಗ ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶ್ರೀ ಕೃಷ್ಣನ್ ಅವರು ನೇಮಕ ಅಂತ ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಪ್ರಸ್ತುತವಾಗಿ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಶ್ರೀ ಕೃಷ್ಣನ್ ಅವರು ನೇಮಕ ಹೊಂದಿರತಕ್ಕಂತದ್ದು ದೇಶದ ಖಾಸಗಿ ರಂಗದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಕರ್ನಾಟಕ ಬ್ಯಾಂಕ್ನ ಶ್ರೀ ಕೃಷ್ಣನ್ ಹರೀಶ್ ಶರ್ಮಾ ಅವರನ್ನು ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಅವರು ಇಲ್ಲಿ ಆಗಿರತಕ್ಕಂತದ್ದು ಶ್ರೀ ಕೃಷ್ಣನ್ ಅವರು ಬ್ಯಾಂಕಿಂಗ್ ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ತಂತ್ರಜ್ಞಾನ ಮತ್ತು ಪಾವತಿ ಕ್ಷೇತ್ರಗಳಲ್ಲಿ ಸುಮಾರು 40 ವರ್ಷಗಳ ಒಂದು ಅಪಾರ ಅನುಭವವನ್ನು ಇವರು ಹೊಂದಿರತಕ್ಕಂತದ್ದು ಅದಕ್ಕಾಗಿ ಇವರನ್ನ ಈ ಒಂದು ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೆ ಓಕೆ ಇಲ್ಲಿ ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡ್ಕೊಳ್ತಾ ಹೋಗೋಣ ದೇಶದ ಅತಿದೊಡ್ಡ ಹೈಕೋರ್ಟ್ ಜಾರ್ಖಂಡ್ ನಲ್ಲಿ ಉದ್ಘಾಟನೆ ಅಂತ ಕೊಟ್ಟಿದ್ದಾರೆ ಜಾರ್ಖಂಡ್ ನಲ್ಲಿ ಅತಿದೊಡ್ಡದಾದಂತ ಒಂದು ಹೈಕೋರ್ಟ್ ಅನ್ನು ಇಲ್ಲಿ ನೋಡಿ ಇಲ್ಲಿ ಜಾರ್ಖಂಡ್ ನಲ್ಲಿ ಈಗ ಅತಿದೊಡ್ಡದಾದಂತ ಒಂದು ಹೈಕೋರ್ಟ್ ಅನ್ನು ಇಲ್ಲಿ ಉದ್ಘಾಟನೆ ಮಾಡಿರತಕ್ಕಂತದ್ದು ನೋಡಿ ಇಲ್ಲಿ 550 ಕೋಟಿ ರೂಪಾಯಿ ವೆಚ್ಚದಲ್ಲಿ 165 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಜಾರ್ಖಂಡ್ನ ನೂತನ ಹೈಕೋರ್ಟ್ ಭವನವನ್ನು ಇಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶುಕ್ರವಾರ ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದು ದೇಶದ ಅತಿದೊಡ್ಡ ಹೈಕೋರ್ಟ್ ಆಗಿರತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ದೇಶದ ಅತಿದೊಡ್ಡ ಹೈಕೋರ್ಟ್ ಎಲ್ಲಿದೆ ಅಂತ ಕೇಳಿದರೆ ಜಾರ್ಖಂಡ್ನಲ್ಲಿದೆ ಅಂತ ಇನ್ನು ಮುಂದೆ ಆನ್ಸರ್ನ ಮಾಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟ್ರಪತಿ ಅವರು ದೇಶದ ಎಲ್ಲಾ ನ್ಯಾಯಾಲಯಗಳಲ್ಲಿ ಹೆಚ್ಚಿನ ಜನಸಂಖ್ಯೆಗಳಲ್ಲಿ ಪ್ರಕರಣಗಳು ಬಾಕಿ ಇವೆ ಅಂತ ಹೇಳಿದರೆ
ಪ್ರಕರಣಗಳನ್ನು ಆದಷ್ಟು ಬೇಗ ಪರಿಹರಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅನೇಕ ಪ್ರಕರಣಗಳಲ್ಲಿ ತೀರ್ಪು ಬರುತ್ತದೆ ಆದರೆ ವ್ಯಕ್ತಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಇಲ್ಲಿ ಅಸಮಾಧಾನವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇಷ್ಟನ್ನ ನೆನಪಿಟ್ಕೊಳ್ಳಿ ದೇಶದ ಅತಿ ದೊಡ್ಡ ಹೈಕೋರ್ಟ್ ಇಲ್ಲಿದೆ ಅಂತ ಅಂದರೆ ಇಲ್ಲಿ ಜಾರ್ಖಂಡ್ನಲ್ಲಿ ಇದೆ ಇಷ್ಟನ್ನ ನೆನಪಿಟ್ಕೊಳ್ಳಿ ಓಕೆ ಮುಂದಿನ ಆರ್ಟಿಕಲ್ನ ನೋಡೋಣ ಈಗ ನೋಡಿ ಇಲ್ಲಿ ವಿಶ್ವ ಹಸಿವಿನ ದಿನಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇದೆ ಮೇ 28ನೇ ತಾರೀಕಿನ ಒಂದು ಆರ್ಟಿಕಲ್ ಇದು ಜಗತ್ತಿನಲ್ಲಿ ಕಾಲರ ಆಗಿರಬಹುದು ಕ್ಯಾನ್ಸರ್ ಆಗಿರಬಹುದು ಮಲೇರಿಯಾ ಆಗಿರಬಹುದು ಭೀಕರ ಕಾಯಿಲೆಗಳಿಂದ ಸಾಯುವವರಿಗಿಂತ ಹಸಿವಿನಿಂದ ಸಾಯುವವರ ಒಂದು ಸಂಖ್ಯೆ ಹೆಚ್ಚು ಆಗಿರತಕ್ಕಂತದ್ದು ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಹಸಿವಿನ ಪ್ರಮಾಣ ಹೆಚ್ಚಿರತಕ್ಕಂತದ್ದು ಈ ಹಿನ್ನೆಲೆಯಲ್ಲಿ ಆಹಾರದ ಮಹತ್ವ ಹಾಗೂ ಕುರಿತು ಇದರ ಒಂದು ಕುರಿತು ಜಾಗೃತಿ ಮೂಡಿಸಲು 2011 ರಿಂದ ಮೇ 28 ರಂದು ವಿಶ್ವ ಹಸಿವಿನ ದಿನವನ್ನು ಆಚರಣೆಯನ್ನು ಇಲ್ಲಿ ಮಾಡಲಾಗುತ್ತದೆ ತುಂಬಾ ಇಂಪಾರ್ಟೆಂಟ್ ಪ್ರತಿ ವರ್ಷ ವಿಶ್ವ ಹಸಿವಿನ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡುತ್ತೇವೆ ಅಂತಂದ್ರೆ ಮೇ 28ನೇ ತಾರೀಕಿನಂದು ಆಚರಣೆಯನ್ನು ಮಾಡುತ್ತೇವೆ ಅದಾದ ಬಳಿಕ ವೀರ್ ಸಾವರ್ಕರ್ ಅವರ ಬಗ್ಗೆ ನಾನು ಈಗಾಗಲೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸಿದ್ದೇನೆ ಒಂದು ಆರ್ಟಿಕಲ್ ನಲ್ಲಿ ಹಿಂದಿನ ಒಂದು ವಿಡಿಯೋಗಳನ್ನು ನೋಡಿ ಅಲ್ಲಿ ನಿಮಗೆ ಈ ಒಂದು ಸಾವರ್ಕರ್ ಅವರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಅವರ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಓಕೆ ಮುಂದಿನ ಆರ್ಟಿಕಲ್ ನ ನಾವು ಈಗ ಡೈರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ರಿಕ್ಟರ್ ಮಾಪಕ ಅಂತ ಇದೆ ಇತ್ತೀಚೆಗೆ ಟರ್ಕಿನಲ್ಲಿ ಏನು ಭೂಕಂಪ ನಡೆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಬಂದಿರತಕ್ಕಂತದ್ದು ರಿಕ್ಟರ್ ಸ್ಕೇಲ್ ಅಂತ ಇದೆ ನೋಡಿ ಇಲ್ಲಿ ಭೂಕಂಪದ ಒಂದು ತೀವ್ರತೆಯನ್ನು ಅಳೆಯಲು ರಿಕ್ಟರ್ ಮಾಪಕವನ್ನು ಬಳಸಲಾಗುತ್ತದೆ ಈ ಮಾಪಕವನ್ನು 1934 ರಲ್ಲಿ ಚಾರ್ಲ್ಸ್ ರಿಕ್ಟರ್ ಅವರು ಇಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂತದ್ದು ಸಿಸ್ಮೋಗ್ರಾಫ್ ಎಂಬ ಒಂದು ಸಾಧನದಲ್ಲಿ ದೊರೆತ ಮಾಹಿತಿಯನ್ನು ಆಧರಿಸಿ ರಿಕ್ಟರ್ ಮಾಪನದಲ್ಲಿ ಭೂಕಂಪದ ಪ್ರಮಾಣವನ್ನು ಅಳೆಯಲಾಗುತ್ತದೆ ಈ ಒಂದು ಸಿಸ್ಮೋಗ್ರಾಫ್ ಉಪಕರಣದ ಒಂದು ತುದಿಯನ್ನು ಇಲ್ಲಿ ಭೂಮಿಯ ಅಡಿಯಲ್ಲಿ ಹೂತಿರುತ್ತಾರೆ ಭೂಮಿಯ ಕಂಪನವನ್ನು 1 ರಿಂದ 9 ರವರೆಗಿನ ಸಂಖ್ಯೆಯಲ್ಲಿ ಗುರುತಿಸಲಾಗುತ್ತದೆ ಮತ್ತು ಇಲ್ಲಿ 7 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಭೂಕಂಪನವನ್ನು ಅತಿ ಹೆಚ್ಚಿನ ಆಸ್ತಿ ಹಾಗೂ ಜೀವಹಾನಿಗೆ ಕಾರಣವಾಗಬಹುದು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ರಿಕ್ಟರ್ ಮಾಪನದಲ್ಲಿ 1 ರಿಂದ 9 ರವರೆಗೆ ನಿಮಗೆ ನಂಬರ್ಸ್ಗಳು ಇರ್ತವೆ 7ರಿಂದ ಅಧಿಕ ನಂಬರ್ ಏನಾದರೂ ಬಂತಪ್ಪ ಅಂತಂದರೆ ಅತಿಗ ಜೀವಹಾನಿಯಾಗಿರ್ಬೋದು ಅಥವಾ ಆಸ್ತಿ ಹಾನಿಯಾಗಿರ್ಬೋದು ಆಗ್ತದೆ ಅಂತ ಇಲ್ಲಿ ಆಗ್ತಕ್ಕಂಥದ್ದು 7ಕ್ಕಿಂತ ಕಡಿಮೆ ಇದ್ದರೆ ಅದು ನಾರ್ಮಲ್ ಭೂಕಂಪ ಆಗಿದೆ ಅಂತ ಇಲ್ಲಿ ಇದನ್ನು ಕೊಟ್ಬಿಡ್ತಾರೆ ಓಕೆ ಇಲ್ಲಿ ಮುಂದಿನ ಆರ್ಟಿಕಲ್ನ ನೋಡೋಣ ನೋಡಿ ಇಲ್ಲಿ ಮಣಿಪುರ ಶಾಂತಿಗೆ ಆಪರೇಷನ್ ವೆಪನ್ ರಿಕವರಿ ಅಂತ ಇದೆ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟು ಆಪರೇಷನ್ ವೆಪನ್ ರಿಕವರಿ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳ್ತಾರೆ ಆಪರೇಷನ್ ವೆಪನ್ ರಿಕವರಿ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ನೋಡಿ ಇಲ್ಲಿ ಆಪರೇಷನ್ ಕರುಣ ಅಂತ ಒಂದು ರೀಸೆಂಟಾಗಿ ನ್ಯೂಸ್ ಇತ್ತು ಆಪರೇಷನ್ ಧ್ವಸ್ತ ಎಂಬತಕ್ಕಂಥದ್ದು ರೀಸೆಂಟಾಗಿ ನ್ಯೂಸ್ ಇತ್ತು ಈಗ ನೋಡಿ ಇಲ್ಲಿ ಆಪರೇಷನ್ ವೆಪನ್ ರಿಕವರಿ ಅಂತ ಆಪರೇಷನ್ ಕರುಣ ಮ್ಯಾನ್ಮಾರ್ಗೆ ನಮ್ಮ ಒಂದು ನಮ್ಮ ಭಾರತದಿಂದ ಮೋಪಾ ಚಂಡಮಾರುತಕ್ಕೆ ಸಂಬಂಧಪಟ್ಟಂತೆ ಮ್ಯಾನ್ಮಾರ್ಗೆ ಏನು ಏನು ನಾವು ಸಪೋರ್ಟ್ನ ಮಾಡಿದ್ವಿ ಆ ಒಂದು ಇದನ್ನು ಆಪರೇಷನನ್ನು ಆಪರೇಷನ್ ಕರುಣ ಅಂತ ಕರಿತೇವೆ ನಮ್ಮ ಭಾರತದ ಒಳಗೆ ಟೆರರಿಸ್ಟನ್ನು ನಿರ್ಮೂಲನೆ ಮಾಡಲು ಇಲ್ಲಿ ಆಪರೇಷನ್ ಧ್ವಸ್ತನ್ನು ರೀಸೆಂಟಾಗಿ ನಾವು ಮಾಡಿದ್ವಿ ಅದಾದ ಬಳಿಕ ಇಲ್ಲಿ ಆಪರೇಷನ್ ವೆಪನ್ ರಿಕವರಿ ಅಂತ ಆಪರೇಷನ್ ವೆಪನ್ ರಿಕವರಿ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಮತ್ತೊಮ್ಮೆ ಹಿಂಸಾಚಾರಕ್ಕೆ ತುತ್ತಾಗಿರುವ ಮಣಿಪುರದ ಒಂದು ಶಾಂತಿ ಮರುಸ್ಥಾಪನೆ ಮಾಡುವುದಕ್ಕಾಗಿ ಅಲ್ಲಿ ಎರಡು ಏನು ಇವೆರಡು ಜಾತಿಗಳು ಅಲ್ಲಿ ಜಗಳ ಆಡ್ತಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಇದಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ವೆಪನ್ ರಿಕವರಿ ಹೆಸರಿನಲ್ಲಿ ಆಪರೇಷನ್ ಆರಂಭ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರ ಮನೆಗಳಿಗೆ ತೆರಳಿದ ಸೇನಾಧಿಕಾರಿಗಳು ಆಯುಧಗಳಿಗಾಗಿ ಶೋಧವನ್ನು ನಡೆಸ್ತಾರೆ ಕೆತಲ್ ಬಾನ್ಬಿ ಮತ್ತು ಗ್ರಾಮದಲ್ಲಿ ಶುಕ್ರವಾರ ದಿಢೀರ್ ದಾಳಿ ನಡೆಸಿದ ಸೇನೆ ಕಂಟ್ರಿ ಮೇಡ್ ಗನ್ಗಳು ಬೃಹತ್ ಪ್ರಮಾಣದಲ್ಲಿ ಸ್ಫೋಟಕಗಳು ಏರ್ ಗನ್ಗಳು ಮತ್ತು ಕಾರ್ಟೀಸ್ಗಳನ್ನು ವಶಪಡಿಸಿಕೊಂಡಿರತಕ್ಕಂಥದ್ದು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಒಂದು ಗುಂಪುಗಳು ಪರಸ್ಪರ ಘರ್ಷಣೆಯಲ್ಲಿ ತೊಡಗಿದ್ದ ಕಾರಣ ಹಿಂಸಾಚಾರ ಉಂಟಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇದನ್ನು ತಹಬಂದಿಗೆ ತರುವ ಒಂದು ಉದ್ದೇಶದಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲು ಸೇನೆಯಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥದ್ದು ಯಾವುದೇ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇಲ್ಲ ನಮ್ಮ ಗುರಿ ಏನಿದ್ರೂ ಇತರ ಒಂದು ಸಮುದಾಯವನ್ನು ಹೆದರಿಸುವುದನ್ನು ತಡೆಯುವುದಕ್ಕಾಗಿದೆ ಅಂತ ಇಲ್ಲಿ ಅವರು ಇದನ್ನು ಕೊಟ್ಟಿರತಕ್ಕಂಥದ್ದು ಆಪರೇಷನ್ ವೆಪನ್ ರಿಕವರಿ ಅಂತ ಈಗ ಮಣಿಪುರದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಓಕೆ ಮುಂದಿನ ಆರ್ಟಿಕಲ್ನ ನೋಡೋಣ ನೋಡಿ ಇಲ್ಲಿ ಅಮೆರಿಕಾದಲ್ಲೂ ದೀಪಾವಳಿಗೆ ಸರ್ಕಾರಿ ರಜೆ ಅಂತ ಇದೆ ಅಂದರೆ ಅಮೆರಿಕಾ ದೇಶದಲ್ಲೂ ಕೂಡ ನಮ್ಮ ಒಂದು ದೀಪಾವಳಿ ಏನು ಹಬ್ಬ ನಡೀತಿದೆ ಅದಕ್ಕೆ ಅಲ್ಲಿನ ಪ್ರಧಾನಿಯವರು ಸರ್ಕಾರಿ ರಜೆಯನ್ನು ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಇದನ್ನು ಸ್ವಲ್ಪ ಇಷ್ಟನ್ನು ನೆನಪಿಟ್ಕೊಳ್ಳಿ ಓಕೆ ಮುಂದಿನ ಆರ್ಟಿಕಲ್ನ ನೋಡೋಣ ನೋಡಿ ಇಲ್ಲಿ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪ್ಲಾಸ್ಟಿಕ್ ನಿಷಿದ್ಧ ಅಂತ ಇದೆ ನೋಡಿ 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಜಪಾನ್ನಲ್ಲಿ ನಡೀತು 2021 ನಡೀತು ಆದರೆ ಅದು 2020 ಒಂದು ಒಲಿಂಪಿಕ್ಸ್ ಆಗಿತ್ತು ಈಗ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೂಟದಲ್ಲಿ ಪ್ಲಾಸ್ಟಿಕ್ಕನ್ನು ನಿಷಿದ್ಧ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯದ ಬಿಕ್ಕಟ್ಟನ್ನು ನಿಭಾಯಿಸುವ ಒಂದು ಪ್ರಯತ್ನಗಳ ಭಾಗವಾಗಿ 2024 ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ನಡೆಸುವ ಒಂದು ನಗರವು ಏಕಬಳಕೆಯ ಒಂದು ಪ್ಲಾಸ್ಟಿಕ್ಕನ್ನು ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆ ಅದನ್ನು ನಿಷೇಧಿಸಲು ಯೋಜನೆ ಮಾಡಿರತಕ್ಕಂಥದ್ದು ಎಂದು ಇಲ್ಲಿ ಪ್ಯಾರಿಸ್ ಮೇಯರ್ ಇಲ್ಲಿ ಅನ್ನೇ ಹಿಡಾಲ್ಗೋ ಅವರು ಪ್ಯಾರಿಸ್ ಮೇಯರ್ ಇಲ್ಲಿ ಅನ್ನೇ ಹಿಡಾಲ್ಗೋ ಅವರು ಶುಕ್ರವಾರ ಹೇಳಿದ್ದಾರೆ
ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಮೇಯರ್ಗಳ ಒಂದು ಅಂತಾರಾಷ್ಟ್ರೀಯ ವೇದಿಕೆ ಅಧಿವೇಶನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿಡಾಲ್ಗೋ ಅವರು ಮೊದಲ ಪ್ರಮುಖ ಸ್ಪರ್ಧೆಯಾಗಿರುವ ಒಲಿಂಪಿಕ್ಸ್ನ ಒಂದು ಕ್ರೀಡಾಕೂಟವನ್ನು ಏಕಬಳಕೆ ಪ್ಲಾಸ್ಟಿಕ್ ಇಲ್ಲದೆ ಆಯೋಜಿಸಲು ನಾವು ನಿರ್ಧಾರ ಮಾಡಿದ್ದೇವೆ ಎಂದು ಇಲ್ಲಿ ಹೇಳಿದರೆ ಫ್ರಾನ್ಸ್ ರಾಜಧಾನಿಯಲ್ಲಿ ತಾತ್ಕಾಲಿಕ ಒಲಿಂಪಿಕ್ ಸ್ಪರ್ಧೆಯ ಒಂದು ಸ್ಥಳಗಳಿಗೆ ಪ್ಲಾಸ್ಟಿಕ್ ಬಾಟಲಿಗಳು ಇಲ್ಲದೆ ಇರುವವರಿಗೆ ಮಾತ್ರ ಇಲ್ಲಿ ಭೇಟಿ ನೀಡಲು ಅನುಮತಿ ಮಾಡಲಾಗುತ್ತದೆ ಅಮೆರಿಕದ ತಂಪು ಪಾನೀಯ ದೈತ್ಯ ಒಂದು ಕಂಪನಿ ಹಾಗೂ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಗೊತ್ತುಪಡಿಸಿದ ಪ್ರಾಯೋಜಕರಾದ ಕೋಕಾ ಕೋಲಾ ಎಂಬತಕ್ಕಂತ ಒಂದು ಕಂಪನಿ ತನ್ನ ಉತ್ಪನ್ನಗಳನ್ನು ಮರುಬಳಕೆ ಮಾಡಬಹುದಾದ ಗಾಜಿನ ಬಾಟಲಿಗಳು ಹಾಗೂ 200ಕ್ಕೂ ಹೆಚ್ಚು ಸೋಡಾ ಫೌಂಟೇನ್ಗಳಲ್ಲಿ ವಿತರಣೆ ಮಾಡಲಿದೆ ನೆಕ್ಸ್ಟ್ ಇಲ್ಲಿ ಇವುಗಳನ್ನು ಗೇಮ್ಸ್ ನಂತರ ಮರುಹಂಚಿಕೆ ಮಾಡಲಾಗುತ್ತದೆ ಪ್ಲಾಸ್ಟಿಕ್ ಒಂದು ಪ್ರಮುಖ ಜಾಗತಿಕ ಸಮಸ್ಯೆಯಾಗಿ ಉಳಿದಿರತಕ್ಕಂಥದ್ದು ಪ್ರತಿ ವರ್ಷ 14,000 ಸಸ್ತನಿಗಳು ಹಾಗೂ 1.4 ಮಿಲಿಯನ್ ಸಮುದ್ರ ಪಕ್ಷಿಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೇವಿಸುವುದರಿಂದ ಸಾಯ್ತವೆ ಎಂದು ಇಲ್ಲಿ ಹಿಡಾಲ್ಗೋ ಅವರು ಇಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಪ್ಲಾಸ್ಟಿಕ್ನ ನಾವು ನಿಷೇಧ ಮಾಡ್ತೇವೆ ಅಂತಲೂ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಓಕೆ ಮುಂದಿನ ಆರ್ಟಿಕಲ್ನ ನಾವು ನೋಡೋಣ ನ್ಯಾಟೋ ಪ್ಲಸ್ ಕೂಟಕ್ಕೆ ಭಾರತ ಅಂತ ಇದೆ ತುಂಬ ಇಂಪಾರ್ಟೆಂಟು ನ್ಯಾಟೋ ಪ್ಲಸ್ ಕೂಟ ಅಂತಂದರೆ ಏನು ಅಂತ ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಬಿಡುತ್ತೆ ಟೋಟಲಾಗಿ ನ್ಯಾಟೋಲ್ಲಿ 31 ದೇಶಗಳು ಇರತಕ್ಕಂಥದ್ದು ನ್ಯಾಟೋ ಪ್ಲಸ್ ಏನು ಅಂತ ಈಗ ತಿಳ್ಕೊಂಬಿಡೋಣ ಭಾರತವನ್ನು ನ್ಯಾಟೋ ಪ್ಲಸ್ ವ್ಯವಸ್ಥೆಯ ಒಂದು ಭಾಗವನ್ನಾಗಿ ಸೇರ್ಪಡೆ ಮಾಡಿಕೊಳ್ಳುವಂತೆ ಅಮೆರಿಕದ ಸಂಸದೀಯ ಸಮಿತಿಯೊಂದು ಶಿಫಾರಸು ಮಾಡಿರತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ತಿಂಗಳು ಅಮೆರಿಕಕ್ಕೆ ಭೇಟಿ ನೀಡಲಿರುವ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿರುವ ಈ ಸಲಹೆಗಳ ಬಹಳ ಒಂದು ಮಹತ್ವ ಆಗಿರ್ತಕ್ಕಂಥದ್ದು ಏನಿದು ನ್ಯಾಟೋ ಪ್ಲಸ್ ಅಂತ ಅಂದರೆ ಉತ್ತರ ಅಟ್ಲಾಂಟಿಕ್ ಒಡಂಬಡಿಕೆ ಸಂಸ್ಥೆ ನ್ಯಾಟೋ ಮತ್ತು ಐದು ಹೊಂದಾಣಿಕೆ ದೇಶಗಳು ಇಲ್ಲಿ ಒಗ್ಗೂಡಿಸುವ ಒಂದು ಭದ್ರತಾ ವ್ಯವಸ್ಥೆಯನ್ನು ನ್ಯಾಟೋ ಪ್ಲಸ್ ಅಂತ ಕರಿತೇವೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಜಪಾನ್ ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾ ಇವೇ ಆ ಒಂದು 5 ಹೊಂದಾಣಿಕೆ ದೇಶಗಳು ಆಗಿರ್ತಕ್ಕಂಥದ್ದು ನ್ಯಾಟೋ ಪ್ಲಸ್ ಅಂತ ಅಂದರೆ ನ್ಯಾಟೋ ದೇಶಗಳು ಮತ್ತು ಇಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಜಪಾನ್ ಇಸ್ರೇಲ್ ದಕ್ಷಿಣ ಕೊರಿಯಾ ಇವೇ ಈ ಒಂದು 5 ಹೊಂದಾಣಿಕೆ ದೇಶಗಳು ಆಗಿರ್ತಕ್ಕಂಥದ್ದು ಜಾಗತಿಕ ಭದ್ರತಾ ಸಹಕಾರ ಹೆಚ್ಚಿಸುವ ಒಂದು ಈ ವ್ಯವಸ್ಥೆಗೆ ಭಾರತವನ್ನು ಕೂಡ ಸೇರ್ಪಡೆ ಮಾಡಿಕೊಳ್ಳಬೇಕೆನ್ನುವುದು ಸಂಸತ್ತಿನ ಒಂದು ಸಮಿತಿ ಇಲ್ಲಿ ಬಯಕೆ ಮಾಡಿರ್ತಕ್ಕಂಥದ್ದು ಭಾರತದ ಸೇರ್ಪಡೆಯಿಂದಾಗಿ ಸುಗಮವಾಗಿ ಗುಪ್ತಚರ ಮಾಹಿತಿಗಳನ್ನು ಇಲ್ಲಿ ಹಂಚಿಕೊಳ್ಳಲು ಇಲ್ಲಿ ದೇಶಗಳಿಗೆ ಸಾಧ್ಯ ಆಗ್ತದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ತೀರಾ ಇತ್ತೀಚಿನ ಮಿಲಿಟರಿ ತಂತ್ರಜ್ಞಾನವನ್ನು ಪಡೆಯಲು ಭಾರತಕ್ಕೆ ನೆರವಾಗ್ತದೆ ತೈವಾನ್ನಲ್ಲಿ ಪರಿಹೋರೋಧಕವನ್ನು ಬಲಪಡಿಸುವ ನೀತಿಯ ಒಂದು ಪ್ರಸ್ತಾವನೆಯಲ್ಲಿ ನ್ಯಾಟೋ ಪ್ಲಸ್ಗೆ ಭಾರತವನ್ನು ಕೂಡ ಸೇರಿಸುವ ಒಂದು ಅಂಶ ಇಲ್ಲಿ ಅಡಕ ಆಗಿರ್ತಕ್ಕಂಥದ್ದು ಅಮೆರಿಕ ಮತ್ತು ಚೀನಾ ಕಮ್ಯುನಿಸ್ಟ್ ಪಕ್ಷ ಅಂದರೆ CPC ಅಂತ ಕರಿತೇವೆ ಈ ಒಂದು ನಡುವಿನ ವ್ಯೂಹಾತ್ಮಕ ಸ್ಪರ್ಧೆ ಕುರಿತ ಒಂದು ಸದನದ ಆಯ್ಕೆ ಸಮಿತಿ ಈ ನೀತಿಯನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿದೆ ಅಧ್ಯಕ್ಷ ಮೈಕ್ ಗಾಲ್ಫ್ ಫೇರ್ ಅವರು ಮತ್ತು ರ್ಯಾಂಕಿಂಗ್ ಒಂದು ಸದಸ್ಯ ರಾಜಕೃಷ್ಣಮೂರ್ತಿ ಅವರು ಈ ಒಂದು ಸಮಿತಿಯ ಉಸ್ತುವಾರಿಗಳು ಆಗಿದ್ದರು ಇಷ್ಟನ್ನು ನೆನಪಿಟ್ಕೊಳ್ಳಿ ಓಕೆ ಇಲ್ಲಿ ಡೈರೆಕ್ಟಾಗಿ ನಾವು ಈಗ ನಮ್ಮ ಒಂದು ಪೇಪರ್ ಕಟಿಂಗ್ಗಳನ್ನು ಈಗ ಸಕ್ಸಸ್ಫುಲಿಯಾಗಿ ಮುಗಿಸಿದ್ದೇವೆ ಈಗ ನೆಕ್ಸ್ಟು ಈಗ ಡೈರೆಕ್ಟಾಗಿ ನಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡ್ಕೊತಾ ಹೋಗೋಣ ಬನ್ನಿ ಈಗ ಓಕೆ ಸ್ಪರ್ಧಾ ಮಿತ್ರರೇ ಈಗ ಡೈರೆಕ್ಟಾಗಿ ನಮ್ಮ ಒಂದು ಪ್ರಶ್ನೆಗಳನ್ನು ನೋಡ್ಕೋತಾ ಹೋಗೋಣ ಮೊದಲನೆಯ ಪ್ರಶ್ನೆ ಹಿಂದಿನ ಪ್ರಶ್ನೆಗಳನ್ನು ನಾವು 5 ಪ್ರಶ್ನೆಗಳನ್ನು ಕೊಟ್ಟಿದ್ವಿ ಅದಕ್ಕೆ ಆನ್ಸರ್ನ ತಿಳ್ಕೊಂಬಿಡೋಣ 37ನೇ ರಾಷ್ಟ್ರೀಯ ಕ್ರೀಡಾಕೂಟ 2023ಕ್ಕೆ ಯಾವ ಸಮರ ಒಂದು ಕಲೆಯನ್ನು ಸೇರಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಘಟ್ಕ ಸಮರ ಕಲೆ ಸೇರಿಸಿರ್ತಕ್ಕಂಥದ್ದು ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜನ ಮಾಡಲು ಉತ್ಸಾಹ ಪೋರ್ಟಲನ್ನು ಯಾವ ಏಜೆನ್ಸಿ ಪ್ರಾರಂಭ ಮಾಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ UGCಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಮುಂದಿನ ಪ್ರಶ್ನೆ ಕ್ವಾಡ್ ಸಂಘಟನೆಯ ಹಿರಿಯ ನಾಗರಿಕ ಒಂದು ಸೇನಾ ಕಮಾಂಡರ್ಗಳ ಮೊದಲ ಸಭೆ ಎಲ್ಲಿ ನಡೆಯುತ್ತಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ Bಯಲ್ಲಿ ಅಮೆರಿಕ ರಾಜ್ಯಗಳ ಒಕ್ಕೂಟದಲ್ಲಿ ನಡೀತಾ ಇರತಕ್ಕಂಥದ್ದು ಮುಂದಿನ ಪ್ರಶ್ನೆ ಸುಪ್ರೀಂ ಕೋರ್ಟ್ ಅನ್ಕಮರ್ಷಿಯಲ್ ಆರ್ಬಿಟ್ರೇಷನ್ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ Cಯಲ್ಲಿ ಮನೋಜ್ ಕುಮಾರ್ ಅವರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ದೇಶವು ಹೊಸ ಯುಗದ ಒಂದು ಮದುವೆ ಮಕ್ಕಳನ್ನು ಹೆರುವ ಒಂದು ಸಂಸ್ಕೃತಿಯನ್ನು ನಿರ್ಮಿಸಲು ಯೋಜನೆಗಳನ್ನು ಪ್ರಾರಂಭ ಮಾಡಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ Aಯಲ್ಲಿ ಚೀನಾ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ UPSCಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ರಾಧಾ ತಿವಾರಿ ಅನುರಾಧಾ ಸಿಂಗ್ ಮನೋಜ್ ಸೋನಿ ದೇವಾ ಪಾಟೀಲ್ ಅಂತ ಇದೆ ಮನೋಜ್ ಸೋನಿ ಅವರು ಇದಕ್ಕೆ ನೇಮಕಗೊಂಡಿದ್ದಾರೆ ಆಪ್ಷನ್ Cಯಲ್ಲಿ ಸರಿಯಾದ ಉತ್ತರ ಆಗಿದೆ ಟ್ವಿಟರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ನೋಡಿ ಇಲ್ಲಿ ನ್ಯಾನ್ಸಿ ಪಾವೆಲ್ ಲಿಂಡಾ ಯಾಕಾರಿನೋ ನೆಹತಾ ಬಿಷ್ ಮತ್ತು ಇಲ್ಲಿ ಡೇನಿಯಲ್ ಯಾಕಾರಿನೋ ಅಂತ ಇದೆ ಸರಿಯಾದ ಉತ್ತರ ಲಿಂಡಾ ಯಾಕಾರಿನೋ ಅವರು ಇಲ್ಲಿ ನೇಮಕ ಆಗಿದ್ದಾರೆ ಮುಂದಿನ ಪ್ರಶ್ನೆ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ 2023 ಜೂನ್ 27ರಿಂದ 30ರವರೆಗೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ದಕ್ಷಿಣ ಕೊರಿಯಾದಲ್ಲಿ ಇದು ನಡೀತಾ ಇರತಕ್ಕಂಥದ್ದು ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು 2025ರಲ್ಲಿ ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಮೊದಲ ವಾಣಿಜ್ಯ ಬಾಹ್ಯಾಕಾಶ ನಿಲ್ದಾಣ H1 ಪ್ರಾರಂಭ ಮಾಡ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ Cಯಲ್ಲಿ NASA ಇಲ್ಲಿ ಸರಿಯಾದ ಉತ್ತರ ಆಗಿದೆ
ಕೊನೆಯ ಪ್ರಶ್ನೆ ಒಸಾಮಾ ಅಹಮದ್ ಅವರು ಯಾವ ದೇಶದಲ್ಲಿ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಲಿಬಿಯಾ ದೇಶದಲ್ಲಿ ಇವರು ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ ಓಕೆ ಇಲ್ಲಿ ಮುಂದಿನ ಪ್ರಶ್ನೆಗಳನ್ನು ಎಲ್ಲರೂ ಕೂಡ ಆನ್ಸರ್ ಅನ್ನು ಮಾಡ್ಕೊಳ್ತಾ ಹೋಗಿ ಏಷ್ಯಾದಲ್ಲಿ ಮೊದಲ ಬಾರಿಗೆ ಸಮುದ್ರ ಸಂಶೋಧನಾ ಪ್ರಯೋಗಾಲಯವನ್ನು ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಇದೆ ಆನ್ಸರ್ ಅನ್ನು ಮಾಡಿ 2022 ರ ಕೊನೆಯಲ್ಲಿ ವಿಶ್ವದಾದ್ಯಂತ ಸ್ಥಳಾಂತರಗೊಂಡ ಜನರ ಸಂಖ್ಯೆ ಯಾವ ಅಂಕಿಅಂಶವು ಪ್ರತಿನಿಧಿ ಮಾಡುತ್ತದೆ ಅಂತ ಇದೆ ಆನ್ಸರ್ ಅನ್ನು ಮಾಡಿ ಲೂಡೋವಿಟ್ ವಾಸನೆಯನ್ನು ಡ್ಯಾಶ್ನ ಒಂದು ಹೊಸ ಪ್ರಧಾನಮಂತ್ರಿ ನೇಮಿಸಲಾಗಿದೆ ಅಂತ ಇದೆ ಆನ್ಸರ್ ಅನ್ನು ಮಾಡಿ ದಿವಂಗತ ನಾಥೂರಾಮ್ ಮಿರ್ಧಾ ಅವರ ಒಂದು ಪ್ರತಿಮೆಯನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಯಿತು ಆನ್ಸರ್ ಅನ್ನು ಮಾಡಿ 15 ರಿಂದ 25 ಮೇ 2023 ರಿಂದ ಭಾರತದಲ್ಲಿ ಆಯೋಜನೆ ಮಾಡುತ್ತಾ ಇರತಕ್ಕಂತದ್ದು ಯುಎನ್ ಜಾಗತಿಕ ಸುರಕ್ಷತಾ ವಾರದ ವಿಷಯ ಯಾವುದು ಅಂತ ಇದೆ ಆನ್ಸರ್ ಅನ್ನು ಮಾಡಿ ವಾರ್ಷಿಕ ಏಷ್ಯನ್ ಪ್ರವಾಸೋದ್ಯಮ ವೇದಿಕೆಯಲ್ಲಿ ಇದೆ ನಡೆಯಲಿದೆ ಆನ್ಸರ್ ಅನ್ನು ಮಾಡಿ ಡ್ಯೂರೋಫ್ಲೆಕ್ಸ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಆನ್ಸರ್ ಅನ್ನು ಮಾಡಿ ಹಿಮಾಚಲ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಎಥನಾಲ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗುವುದು ಅಂತ ಇದೆ ಆನ್ಸರ್ ಅನ್ನು ಮಾಡಿ ಭಾರತೀಯ ಆಟಗಾರ್ತಿ ಹೃದಯ ಹಜಾರಿಕಾ ಅವರು ಯಾವ ಕ್ರೀಡೆಗೆ ಸೇರಿದರು ಅಂತ ಇದೆ ಆನ್ಸರ್ ಅನ್ನು ಮಾಡಿ ಕೊನೆಯದಾಗಿ ಭಾರತದಲ್ಲಿ ನಡೆದ ಒಂದು ಜಾಗತಿಕ ಆಯುರ್ವೇದ ಉತ್ಸವದ 5ನೇ ಆವೃತ್ತಿಯ ವಿಷಯ ಯಾವುದು ಅಂತ ಇದೆ ಇದಕ್ಕೂ ಕೂಡ ಆನ್ಸರ್ ಅನ್ನು ಮಾಡಿ ಟೋಟಲ್ ಆಗಿ 10 ಪ್ರಶ್ನೆಗಳನ್ನು ನಿಮಗೆ ಕೊಂತಾನೆ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆನ್ಸರ್ ಅನ್ನು ಮಾಡಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳದೆ ಆನ್ಸರ್ ಅನ್ನು ಮಾಡ್ಕೊತಾ ಹೋಗಿ ಅಂತ ಹೇಳ್ತಾ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಎಲ್ಲರೂ ಕೂಡ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತರಂ